ಜೈ ಶ್ರೀರಾಮ್ ಮಕ್ಕಳೇ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ನೇಗಿಲು ಪಾಠದ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ. ಹೊಸ ಪಾಠ, ಪಾಠ 12, ನೇಗಿಲು ಅಲ್ವಾ? ಮಕ್ಕಳೇ, ಪಾಠವನ್ನು ಪ್ರಾರಂಭಿಸುವ ಮೊದಲು ನಿಮಗೆ ಪಾಠಕ್ಕೆ ಪೂರಕವಾದ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾನು ನಿಮಗೆ ಚಿತ್ರವನ್ನು ತೋರಿಸ್ತಾ ಇದ್ದೇನೆ, ನೋಡಿ, ಓದ್ತಾ ಇದ್ದೇನೆ. ಚಿತ್ರವನ್ನು ಗಮನಿಸಿ ನೋಡಿ. ಈ ಚಿತ್ರಗಳನ್ನು ಗಮನಿಸಿ ಇವುಗಳ ಹೆಸರುಗಳನ್ನು ಹೇಳಿರಿ. ಇವುಗಳ ಬಳಕೆಯ ಬಗ್ಗೆ ಶಿಕ್ಷಕರೊಂದಿಗೆ ಚರ್ಚಿಸಿ. ಮಕ್ಕಳೇ, ಈಗಾಗಲೇ ಇದರಲ್ಲಿ 6 ಚಿತ್ರ ಇದೆ. ನೀವು ಈಗಾಗಲೇ ಇದನ್ನು ನಿಮ್ಮ ಮನೆಗಳಲ್ಲಿ ನೀವಿದನ್ನು ನೋಡಿರುವಿರಿ. ಕೆಲವೊಂದು ಸಲಕರಣೆಯನ್ನು ನೋಡಿರುವಿರಿ, ಕೆಲವೊಂದು ಸಲಕರಣೆ ನಿಮಗೆ ನೋಡಲಿಕ್ಕೆ ಸಿಕ್ಕಿರಲಿಕ್ಕಿಲ್ಲ. ಏನಾಗಿರ್ಬೋದು ನೋಡುವ? ಮೊದಲನೆಯದು ಯಾವ ಚಿತ್ರ ಅದು? ಯಾವುದು? ಗುದ್ದಲಿ, ನಾವು ಕುಟ್ಟು ಅಂತ ಹೇಳ್ತೇವೆ ಅಲ್ವಾ. ಎರಡನೆಯ ಚಿತ್ರ ನೋಡಿ, ಈ ಚಿತ್ರ ಯಾವುದು? ಕುಂಟೆ. ಇದು ಯಾಕೆ ಬಳಸ್ತಾರೆ ಕುಂಟೆ? ಸಾಮಾನ್ಯವಾಗಿ ಉಳುವಾಗ, ನಮಗೆ ಗದ್ದೆಗಳನ್ನು ಉಳುವಾಗ ಅಲ್ಲಿ ಕಸಗಳನ್ನೆಲ್ಲ ಬೇರ್ಪಡಿಸಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ. ಮೂರನೆಯದ್ದು ನೇಗಿಲು. ಯಾವುದು? ನೇಗಿಲು. ನೇಗಿಲನ್ನು ಯಾಕೆ ಉಪಯೋಗ ಮಾಡ್ತಾರೆ? ಉಳುಮೆಗೆ. ಸರಿ, ಮುಂದಕ್ಕೆ ನೊಗ. ಏನು ಹೆಸರು ಮಕ್ಕಳು ಇದರದ್ದು? ಇದು ನೊಗ. ನಂತರ ಕುಡುಗೋಲು, ಕತ್ತಿ ಅಂತ ಹೇಳ್ತೇವೆ ನಾವಿದನ್ನು ಅಲ್ವಾ. ಇದಕ್ಕೇನು ಹೇಳುವಂಥದ್ದು? ಕುಡುಗೋಲು. ಮುಂದಕ್ಕೆ ಇದು ಪಿಕಾಸಿ. ಎಲ್ಲ ನಿಮಗೆ ಸರಿಯಾಗಿ ಸ್ಪಷ್ಟ ಆಯಿತು ಅಲ್ವಾ ಮಕ್ಕಳೇ? ಸರಿ, ಈಗ ಮಕ್ಕಳೇ, ಈ 6 ಚಿತ್ರದ ಪಕ್ಕ ನೀವು ಏನು ಹೆಸರುಗಳನ್ನು ಬರೀಬೇಕು. ಏನೆಲ್ಲ? ಒಂದನೆಯದ್ದು ಗುದ್ದಲಿ, ಕುಂಟೆ, ನೇಗಿಲು, ನೊಗ, ಕುಡುಗೋಲು, ಪಿಕಾಸಿ. ಇಷ್ಟು ಇವತ್ತಿನ ಚಟುವಟಿಕೆ ನಿಮಗೆ, ಆಯಿತಾ? ಸರಿ ಮಕ್ಕಳೇ, ಇವತ್ತಿಗೆ ನಾನು ನಿಮಗೆ ಪಾಠಾಂಶವನ್ನು ಓದ್ತೇನೆ, ಗಮನವಿಟ್ಟು ಕೇಳಿಕೊಳ್ಳಿ. ರಾಮಣ್ಣ ಉತ್ತಮ ಬೇಸಾಯಗಾರ. ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು. ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶ. ಗಣೇಶನ ಶಾಲೆಗೆ ಅಂದು ರಜೆ ಇತ್ತು. ಗಣೇಶ ಅಪ್ಪನೊಡನೆ ತಾನು ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ಉಳುಮೆಗೆ ಬೇಕಾದ ಸಲಕರಣೆಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡರು. ಇಬ್ಬರೂ ಹೊಲಕ್ಕೆ ಹೊರಟರು. ಗಣೇಶ ಗಾಡಿಯಲ್ಲಿ ಕುಳಿತನು. ದಾರಿಯ ಅಕ್ಕಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಅಷ್ಟರಲ್ಲಿ ಅವರ ಹೊಲ ಬಂದಿತು. ರಾಮಣ್ಣ ಮಗನನ್ನು ಮರದ ನೆರಳಿನಲ್ಲಿ ಕುಳ್ಳಿರಿಸಿದ. ಹೊಲಕ್ಕೆ ಉಳುಮೆ ಸಲಕರಣೆಗಳನ್ನು ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದನು. ಹೊಲದ ಎರಡೂ ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಗಣೇಶ, ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ರಾಮಣ್ಣ, ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ. ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು? ಇದರ ಉಪಯೋಗವೇನು? ರಾಮಣ್ಣ ನೇಗಿಲನ್ನು ತೋರಿಸುತ್ತಾ, ಇದು ನೇಗಿಲು, ಹೊಲ ಗದ್ದೆಯನ್ನು ಉಳಲು ಬಳಸುವ ಸಾಧನ. ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು. ಇದನ್ನು ಬಹಳ ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಅಪ್ಪ, ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲ ಬಾಯಿಗೆ ಜೋಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ. ಇದನ್ನು ಕುಳ ಎನ್ನುತ್ತಾರೆ. ಕೈಯಿಂದ ಹಿಡಿಯುವ ನೇಗಿಲ ಭಾಗವನ್ನು ಮೇಣಿ ಎನ್ನುವರು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಇಷ್ಟೇ ಪಾಠಾಂಶವನ್ನು ಓದಿರುವಂತಹದ್ದು. ಮುಂದಿನ ಭಾಗವನ್ನು ಮುಂದಿನ ತರಗತಿಯಲ್ಲಿ ಓದ್ತೇನೆ. ಇವತ್ತು ಓದಿದಂತಹ ಪಾಠಕ್ಕೆ ನಾನೇನು ಮಾಡ್ತೇನೆ, ನಿಮಗೆ ವಿವರಣೆಯನ್ನು ಕೊಡ್ತೇನೆ ಮಕ್ಕಳೇ. ಇದಕ್ಕೆ ಸಂಬಂಧಿಸಿದಾಗಿ ನೀವೇನು ಮಾಡಬೇಕು, ಗಟ್ಟಿಯಾಗಿ ಓದಬೇಕಾದ್ರೆ ಒತ್ತಾಕ್ಷರಗಳನ್ನು ಓದುವುದರ ಜೊತೆಗೆ ನೀವು ಬರಿಬೇಕು. ಆಗ ನಿಮಗೆ ಸರಾಗವಾಗಿ ಓದಲಿಕ್ಕೆ ಆಗ್ತದೆ ಅಲ್ವಾ? ಸರಿ ಮಕ್ಕಳೇ, ಪಾಠಾಂಶವನ್ನು ವಿವರಿಸ್ತೇನೆ. ರಾಮಣ್ಣ ಒಬ್ಬ ಉತ್ತಮ ಬೇಸಾಯಗಾರ.
ಹೊಲ ಗದ್ದೆಗಳಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದನು, ಹೆಚ್ಚು ಬೆಳೆ ಬೆಳೆಯುತ್ತಿದ್ದನು. ಏನು ಮಾಡ್ತಿದ್ದಂತೆ ರಾಮಣ್ಣ, ಒಬ್ಬ ಉತ್ತಮ ಬೇಸಾಯಗಾರ. ಜೊತೆಗೆ ಏನು ಮಾಡ್ತಿದ್ದವ, ಅಷ್ಟು ಉತ್ತಮ ಬೇಸಾಯಗಾರ ಆಗಬೇಕಾದ್ರೆ ಕಷ್ಟಪಟ್ಟು ಅವನು ದುಡಿಯುತ್ತಿದ್ದನು, ಹೆಚ್ಚು ಬೆಳೆಯನ್ನು ಬೆಳೆಯುತ್ತಿದ್ದನು. ಪ್ರತಿದಿನ ಬೆಳಿಗ್ಗೆ ಎದ್ದು ಹೊಲಕ್ಕೆ ಹೋಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದನು. ರಾಮಣ್ಣನ ಮಗ ಗಣೇಶ, ಯಾರಂತೆ ರಾಮಣ್ಣನ ಮಗ ಗಣೇಶ. ಅಂದು ಶಾಲೆಗೆ ರಜೆ. ಈಗ ತಂದೆ ಕೆಲಸಕ್ಕೆ ಅಂತ ಹೊರಡ್ತಾ ಇರುವಾಗ ರಾಮಣ್ಣನ ಮಗನಿಗೆ ಅಂದು ರಜೆ ಇತ್ತಂತೆ. ಗಣೇಶ ಅಪ್ಪನೊಡನೆ ತಾನೂ ಹೊಲಕ್ಕೆ ಬರುವುದಾಗಿ ಹೇಳಿದ. ರಾಮಣ್ಣ ಕರೆದುಕೊಂಡು ಹೋಗಲು ಒಪ್ಪಿದನು. ತಂದೆಯ ಜೊತೆ ಏನು ಮಾಡಿದ ಮಗ ಕೇಳಿದಾಗ ಅಪ್ಪ ಅವನನ್ನು ಆಯಿತು ಅಂತ ಒಪ್ಪಿದ. ಎಲ್ಲರೂ ಇಬ್ಬರು ಸೇರಿ ಏನು ಮಾಡಿದರು, ಬೇಕಾದ ಸಲಕರಣೆಗಳನ್ನು ಎಲ್ಲ ಎತ್ತಿನ ಗಾಡಿಯಲ್ಲಿ ಹಾಕಿಕೊಂಡು ಇಬ್ಬರೂ ಹೊಲಕ್ಕೆ ಹೊರಟರು. ಗಣೇಶ ಗಾಡಿಯಲ್ಲಿ ಕುಳಿತನು. ಏನು ಮಾಡಿದ, ಗಾಡಿಯಲ್ಲಿ ಕುಳಿತು ಬಿಟ್ಟ. ದಾರಿಯ ಪಕ್ಕದ ಹೊಲಗಳನ್ನು ನೋಡಿ ಖುಷಿಪಟ್ಟನು. ಖುಷಿ ಅಂದರೆ ಏನು, ಸಂತೋಷ, ಆನಂದ ಪಟ್ಟನು. ಸಲಕರಣೆ ಅಂದರೆ ಏನು ಮಕ್ಕಳಲ್ಲಿ, ಬೇಕಾದ ವಸ್ತುಗಳು, ಏನೆಲ್ಲ ಉಳುಮೆಗೆ ಬೇಕಾದ ವಸ್ತುಗಳಿದೆಯೋ ಅವುಗಳನ್ನು, ಅಂದರೆ ಸಲಕರಣೆ ಅಂದರೆ ಈಗ ವಸ್ತುಗಳು, ಉಳುಮೆಗೆ ಬೇಕಾದ ವಸ್ತುಗಳು. ಅಷ್ಟರಲ್ಲಿ ಅವರ ಹೊಲ ಬಂದಿತು. ರಾಮಣ್ಣ ಮಗನನ್ನು ಎಲ್ಲಿ ಕೂತ್ಕೊಳಿಸಿದ, ಮರದ ನೆರಳಿನಲ್ಲಿ ಕೂತ್ಕೊಳಿಸಿದ. ಹೊಲ ಉಳಲು ಸಲಕರಣೆಗಳನ್ನು ಜೋಡಿಸ್ತಾನೆ. ಈಗ ಏನು ಮಾಡಿದ, ಏನೆಲ್ಲ ಬೇಕು ಅವುಗಳನ್ನೆಲ್ಲ ಯಾರು, ರಾಮಣ್ಣ ಎತ್ತುಗಳಿಗೆ ಜೋಡಿಸಿದನು. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಏರು ಸಿದ್ಧಪಡಿಸಿದ. ಏರು ಅಂದರೆ ಏನು ಮಕ್ಕಳೇ, ನೋಡಿ ಈ ಭಾಗದಲ್ಲಿ ನಿಮಗೆ ಕಾಣ್ತದೆ ಅಲ್ವಾ, ಇವುಗಳನ್ನೆಲ್ಲ ಕಟ್ಟಿ ಏನು ಮಾಡಿದ, ಈಗ ಉಳುಮೆಗೆ ಸಿದ್ಧಪಡಿಸಿದ. ಅದಕ್ಕೆ ಎತ್ತುಗಳನ್ನು ಕಟ್ಟಿ ಸಿದ್ಧಪಡಿಸುವುದಂದರೆ ತಯಾರು ಮಾಡುವುದು. ಹೊಲದ ಒಂದು ಭಾಗದಿಂದ ಉಳುಮೆ ಮಾಡಲು ಪ್ರಾರಂಭಿಸಿದನು. ಇವೆಲ್ಲವನ್ನು ಕುತೂಹಲದಿಂದ ನೋಡುತ್ತಿದ್ದ ಗಣೇಶನು ಅಪ್ಪನ ಬಳಿಗೆ ಬಂದು ಮಾತಿಗೆ ಆರಂಭಿಸಿದನು. ಈಗ ಮಗ ಏನು ಮಾಡಿದ, ದೂರದಲ್ಲಿ ಕೂತ್ಕೊಂಡು ಆಲೋಚಿಸ್ತಾ ನೋಡ್ತಾ ಇದ್ದ ಅಲ್ವಾ. ಇವನು ಅಪ್ಪನ ಜೊತೆ ಈಗ ಮಾತಾಡಲಿಕ್ಕೆ ಪ್ರಾರಂಭಿಸಿದ. ಏನು ಮಾತಾಡಿದ ನೋಡಿ, ಅಪ್ಪ, ಹೊಲ ಉಳಲು ನೀನು ಬಳಸುವ ಸಾಧನಗಳು ಯಾವುವು? ನೀನು ಹೊಲವನ್ನು ಉಳುಮೆ ಮಾಡ್ತೀಯಲ್ವಾ, ಅದನ್ನು ಉಳುಮೆ ಮಾಡಲಿಕ್ಕೆ ನೀನು ಬಳಸುವ ಸಾಧನಗಳು ಯಾವುದು ಅಂತ ಕೇಳ್ತಾನೆ ರಾಮಣ್ಣ. ಏನೆಲ್ಲ ಹೇಳಿದ, ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವನ್ನು ಬಳಸಿದ್ದೇನೆ ಮಗ ಅಂತ ಹೇಳ್ತಾನೆ. ನೇಗಿಲಂದರೆ ನಿಮಗೆ ಈಗಾಗಲೇ ನಾನು ಚಿತ್ರದಲ್ಲಿ ಪರಿಚಯ ಮಾಡಿ ತೋರಿಸಿದೆ ಅಲ್ವಾ, ಯಾವುದು ನೋಡಿ, ಈ ಭಾಗ ಇದು ನೇಗಿಲು. ನೊಗ, ನೊಗ ಅಂದರೆ ಏನು ಮಕ್ಕಳೇ, ನೊಗ ಅಂದರೆ ನೇಗಿಲನ್ನಾಗಿ ಎಳೆಯಲು ಎತ್ತು, ಕುದುರೆ ಮೊದಲಾದವುಗಳನ್ನು ಕುತ್ತಿಗೆಗೆ ಕಟ್ಟಿ ಎಳೆಯುವ ಸಾಧನ. ಅದನ್ನು ಉದ್ದವಾದ ಮರದ ತುಂಡು ಇಲ್ಲಿದೆ ನೋಡಿ ಅಲ್ವಾ. ಇದರಿಂದ ನಿಮಗೆ ಅದು ಸ್ವಲ್ಪ ಚಿತ್ರದಲ್ಲಿ ಕಾಣುವುದಿಲ್ಲ. ಇದನ್ನೆಲ್ಲ ಕಟ್ಟಿಕೊಂಡು ಯಾರು ಕೇಳ್ತಾ ಇರೋದು, ರಾಮಣ್ಣನ ಹತ್ರ ಮಗ ಕೇಳ್ತಾ ಇದ್ದಾನಲ್ವಾ. ನೇಗಿಲು, ನೊಗ, ಪಟಗಣ್ಣಿ, ಹಗ್ಗ ಇವುಗಳನ್ನು ಬಳಸಿದ್ದೇನೆ ಮಗ. ಅಪ್ಪ, ಇವುಗಳಲ್ಲಿ ನೇಗಿಲು ಯಾವುದು, ಇದರ ಉಪಯೋಗ ಏನು? ಪುನಃ ಅವನಿಗೇನು ಬಂತು, ಪ್ರಶ್ನೆ ಬಂತು, ನೇಗಿಲಂದರೆ ಯಾವುದಪ್ಪ ಅಂತ ಕೇಳಿದ. ನೇಗಿಲನ್ನು ತೋರಿಸುತ್ತಾ, ಹೊಲ ಗದ್ದೆಯನ್ನು ಉಳಲು ಬಳಸುವ ಸಾಧನ, ಬೇಸಾಯಕ್ಕೆ ನೇಗಿಲು ಬೇಕೇ ಬೇಕು, ಇಲ್ಲದಿದ್ದರೆ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಬೇಸಾಯ ಮಾಡಲು ಸಾಧ್ಯ ಇಲ್ಲ. ನೇಗಿಲು ನಮಗೆ ಬೇಕೇ ಬೇಕು, ಇದನ್ನು ಹಿಂದಿನ ಕಾಲದಿಂದಲೂ ಬಳಸುತ್ತಿದ್ದಾರೆ ಅಂತ ಹೇಳಿದ. ಅಪ್ಪ, ನೇಗಿಲನ್ನು ಯಾವುದರಿಂದ ಮಾಡುತ್ತಾರೆ? ಈಗಾಗಲೇ ನಿಮಗೆ ನೇಗಿಲು ಯಾವುದು ಅಂತೇಳಿ ಗೊತ್ತಾಯ್ತಲ್ವ ಮಕ್ಕಳೇ, ನೋಡಿ ಈ ಭಾಗದ್ದು ಇದು ನೇಗಿಲು ಅಲ್ವಾ. ರಾಮಣ್ಣ, ಮರ ಮತ್ತು ಕಬ್ಬಿಣದಿಂದ ಮಾಡುತ್ತಾರೆ. ಹೊಲವನ್ನು ಉಳುವ ಭಾಗದಲ್ಲಿ ನೇಗಿಲಿನ ಬಾಯಿಗೆ ಜೋಡಿಸಿದ ಕಬ್ಬಿಣದ ಪಟ್ಟಿ ಇರುತ್ತದೆ, ಇದನ್ನು ಕುಳ ಎನ್ನುತ್ತಾರೆ. ನೋಡಿ ಇಲ್ಲಿ ನಿಮಗೆ ಕಾಣ್ತದೆ ಕಬ್ಬಿಣದ ಪಟ್ಟಿ ನೀಲಿ ಭಾಗದಲ್ಲಿ ಕಾಣ್ತದೆ ನೋಡಿ ಅಲ್ವಾ. ಇದಕ್ಕೆ ಏನು ಅಂತ ಹೇಳ್ತಾರೆ, ಆ ಭಾಗಕ್ಕೆ ಕುಳ ಅಂತ ಹೇಳ್ತಾರೆ. ಕೈಯಿಂದ ಹಿಡಿಯುವ ನೇಗಿಲಿನ ಭಾಗವನ್ನು ಮೇಣಿ ಎನ್ನುವರು. ನೋಡಿ ಇಲ್ಲಿ ಬೇರೆ ಒಂದು ಕೋಲಿನ ಹಾಗೆ ನಿಮಗೆ ಕಾಣ್ತದೆ ಅಲ್ವಾ, ಇದನ್ನು ಮೇಣಿ ಅಂತ ಕರೀತಾರೆ. ಸರಿ ಎನ್ನುವರು. ಇಷ್ಟ ಆಯ್ತಲ್ವಾ ಇವತ್ತಿನ ಅವಧಿಗೆ ನಾನು ನಿಮಗೆ ಇಷ್ಟು ಭಾಗಾಂಶವನ್ನು ಮಾತ್ರ ಮಾಡಿರುವಂಥದ್ದು ಮಕ್ಕಳೇ.
ಮುಂದಿನ ಭಾಗವನ್ನು ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳುವ. ಅದಕ್ಕೆ ಸಂಬಂಧಿ ಈ ಪಾಠಾಂಶಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಏನು ಒತ್ತಕ್ಷರಗಳನ್ನು ಬರೆದು ಕಲಿಯಿರಿ. ಮುಂದಿನ ಅವಧಿಯಲ್ಲಿ ಮುಂದಿನ ಪಾಠದ ಭಾಗವನ್ನು ತಿಳ್ಕೊಳ್ಳುವ ಮಕ್ಕಳೇ. ಧನ್ಯವಾದಗಳು.